ನನ್ನ ಹೆಸರು ಕೆಂಪಣ್ಣ ಅಂತ, ಹೆಚ್ಚು ಕೂಡ ತನಕ ಮೈಸೂರು ಜಿಲ್ಲೆಯವರು. ನಾನು ಇಲ್ಲಿಗೆ ಸುಮಾರು ಒಂದು 10-12 ಸಲ ಬಂದಿರ್ಬೋದು ನಾನು ಆ ಕಡೆಯಿಂದ. ನಾವು ಏನಕ್ಕೋಸ್ಕರ ಬರ್ತೀವಿ ಅಂದರೆ, ಈ ದೇವರ ಹೆಸರು ಹೇಳಿದ್ರೆ ನಮ್ಮ ಊರಲ್ಲಿರ್ತಕ್ಕಂಥ ದನ ಕರುಗಳು ಆಯ್ತಾವಲ್ಲ, ದನ ಕರುಗಳಿಗೆ ಯಾವುದೇ ಥರದ ಕಾಯಿಲೆ ಬರಲ್ಲ. ವರ್ಷಕ್ಕೊಂದ್ಸರಿ ನಾವು ವಿಸಿಟ್ ಕೊಟ್ಬಿಟ್ಟು ದನ ಕರುಗಳಿಗೆ ತೀರ್ಥ ತಗೊಂಡೋಗಿಟ್ರೆ ಯಾವುದೇ ಥರದ ಕಾಯಿಲೆ ಬರಲ್ಲ, ಸುಭಿಕ್ಷವಾಗಿರ್ತಾವ ದನ ಕರುಗಳು. ಆ ಒಂದು ನಂಬಿಕೆ ಮೇಲೆ ನಾವು ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ಬರ್ತಾ ಇರ್ತೀವಿ. ನೋಡಿ, ಇದೇ ಆ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ. ಇದೇ ಜಾಗಕ್ಕೆ ಮಹಿಳೆಯರಿಗೆ ಪ್ರವೇಶ ಇಲ್ಲ. ಅಕಸ್ಮಾತ್ ಹೆಣ್ಮಕ್ಳು ಇಲ್ಲಿ ಬಂದರೆ ಕಲ್ಲಾಗ್ಬಿಡ್ತಾರಂತೆ. ಚಿಕ್ಕ ಮಕ್ಕಳಾದರೂ ಸರಿ, ದೊಡ್ಡವರಾದ್ರೂ ಸರಿ, ಯಾರಾದರೂ ಸರಿ, ಮಹಿಳೆಯರಿಗೆ ನಿರ್ಬಂಧವನ್ನು ಹಾಕಿದ್ದಾರೆ, ಅಂದರೆ ಪ್ರವೇಶ ಇಲ್ಲ. ಇದು ಬಂದು ತಮಿಳುನಾಡಿನಲ್ಲಿದೆ. ಕರ್ನಾಟಕವನ್ನು ಆ ಬಾರ್ಡರ್ನ ದಾಟಿ, ಅಂದರೆ ಚಾಮರಾಜನಗರದಿಂದ ಬಂದು ಗುಂಡ್ಲಿಪೇಟೆ ಈ ಮಧ್ಯಭಾಗದಿಂದ ಬಂದು ಈ ತಮಿಳುನಾಡಿಗೆ ಬರಬೇಕಾಗತ್ತೆ. ಆದರೆ ಈ ಸುತ್ತಮುತ್ತಲ ಖುಷಿಯಾದಂಥ ವಿಚಾರ ಅಂದರೆ ಕನ್ನಡ ಕನ್ನಡ ಕನ್ನಡ, ಎಲ್ಲ ಕನ್ನಡದಿದ್ದಾರೆ. ಹಾಗೆ ಕನ್ನಡದ ಬರವಣಿಗೆ ನೋಡ್ಬೋದು, ಬೋರ್ಡ್ಗಳನ್ನು ನೋಡ್ಬೋದು, ತುಂಬ 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 ಖುಷಿ ಆಗುತ್ತೆ ಎಲ್ಲವನ್ನ ನೋಡೋದಕ್ಕೆ. ನೋಡಿ ಆ ಬೋರ್ಡ್ ನೋಡಿ, ಅಲ್ಲಿ ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ಅಂತ ಹಾಕಿದ್ದಾರೆ. ಇಲ್ಲಿ ಪವಾಡಗಳು ಒಂದು ಸತಿ ಬಂದು ದೇವ ದರ್ಶನ ಮಾಡಿಕೊಂಡು ಈ ದೇವತರ ಮೇಲೆ ಹೂವನ್ನು ಮಡಗ್ತೀವಿ. ಆ ಹೂವನ್ನು ಮಡಗ ಹೂ ತಗೊಂಡು ಹೋಗಿ ಒಂದು ಕರ್ಪೂರಸ ನೀರಿಗೆ ಬಿಟ್ಟಾಗ ಅವ್ರು ಏನು ನೆನೆಸ್ಕೊಂಡಿರ್ತಾರೋ ಅವರ ಕೆಲಸ ಕಾರ್ಯಗಳಿಗೆ ಯಶಸ್ವಿ ಆಗುತ್ತೆ ಅಂತ ಒಂದು ಇದೆ. ಅದೊಂದು ನಂಬಿದ್ದು ನನ್ನ ಜನ ನಂಬಿದ್ದಾರೆ. ಇನ್ನೊಂದೇನಪ್ಪ, ಸಂತಾನ ಫಲ ಇಲ್ಲದೇದವರು ಬಂದಾಗ ನಾವು ದೇವ್ರ ತಲೆ ಮೇಲೆ ಹಣ್ಣನ್ನು ಇಟ್ಟು ಕೊಡ್ತೀವಿ. ಬಾಳೆಹಣ್ಣನ್ನು ಇಟ್ಟು ಪೂಜೆಯನ್ನು ಮಾಡಿ ದೇವ್ರ ಮೇಲೆ ಇಟ್ಟು ಅದನ್ನು ಅವ್ರಿಗೆ ಹಣ್ಣು ತಗೊಂಡು ಎಡಿ ಹಣ್ಣನ್ನು ಎಡಿಬಾರ್ದು, ಸಿಪ್ಪೆ ಸಹ ತಿನ್ನಬೇಕು ಅದನ್ನ. ಅವರು ಹೋಗಿ ದೇವಾಲಯಗಳಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಪೂಜೆಯನ್ನು ಮಾಡಿಸಿ ಆ ಹಣ್ಣನ್ನು ತಿಂದಾಗ ಸಂತಾನ ಅವ್ರಿಗೆ ಆಗುತ್ತೆ ಅಂತಕ್ಕಂಥ ನಂಬಿಕೆ ಜನರಲ್ಲಿ ಇದೆ. ಇಲ್ಲಿಗೆ ಬರುವಂಥವ್ರು ಮಕ್ಕಳು ನಾಮಕರಣಕ್ಕೆ ಗಂಡ್ಮಕ್ಳಿದ್ರೆ ಮಾ ಇಂದ ಹೆಸರನ್ನು ಇಡ, ಅಂದರೆ ಇವರ ವರದಿಂದ ಹುಟ್ಟಿದಾಗ ಸಂತಾನೋತ್ಪತ್ತಿ ಆದಾಗ ದೇವರ ಹೆಸರಿನ ಮಾ ಅನ್ನೋ ಅಕ್ಷರದಿಂದ ಅವ್ರ ಹೆಸರನ್ನು ಇಡಬೇಕು ಅಂತ ಒಂದು ವಾಡಿಕೆ ಅಲ್ಲಿ ನಂಬಿಕೆ ಜನರಲ್ಲಿ ಇದೆ. ಹೆಣ್ಮಕ್ಳಾದ್ರೆ ಹೆಣ್ಮಕ್ಳು ಮಾ ಅಂತ ಇಡಬೇಕು. ಇಲ್ಲಿಗೆ ಬರಲ್ಲ, ಬರಲ್ಲ ಅಲ್ಲಿ ಅರ್ಕೆ ಏನೋ, ಅರ್ಕೆ ಏನಾಗುತ್ತೋ ಅವ್ರ ಕೈಗೆ ಅರ್ಕೆಯನ್ನು ಮಾಡಿಕೊಂಡಾಗ ಫಲಿಸುತ್ತೆ ಅನ್ನೋ ಒಂದು ಉದ್ದೇಶ. ಆನೆಗಳು ಇಲ್ಲಿ ಬಂದು ಯಾವ ಕಾವಲಾಂಗ ಇರ್ತವೆ, ಆನೆ, ಹುಲಿ, ಚಿರತೆ ಎಲ್ಲವೂ ಕೂಡ ಇವೆ, ನವಿಲುಗಳಿದೆ, ಎಲ್ಲ ಕಾಡು ಪ್ರಾಣಿಗಳು ಎಲ್ಲ ಇವೆ. ಸೊ ಕಾಡು ಪ್ರಾಣಿಗಳ ಮಧ್ಯದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿರ್ತಕ್ಕಂಥದ್ದು. ಸೊ ಆನೆಗಳು ಬರ್ತಾನೆ ಇರುತ್ತೆ ಇರುತ್ತೆ. ನಾವು ಯಾರು ನಮ್ಮ ಶಬ್ದ ಏನೋ ಕಮ್ಮಿ ಆದಾಗ ಅಪ್ಪಡ ಅವೇ ಬಂದಿರ್ತವೆ. ಈ ಟ್ಯಾಂಕ್ ನೀರಿದೆ, ನೀರು ಕುಡಿಯೋಕೆ ಬರ್ತವೆ. ಯಾವ ಭಸ್ಮ ಇದು? ಇದು ಜಲಭಸ್ಮ ಅಂತ. ಓಕೆ, ಅಂದರೆ ಯಾಕೆಂದ್ರೆ ಅದು ಸ್ವಾಮಿ ಜಲಭಸ್ಮ ಹಾಕಿ ಅಂತ ಆವಾಗ ನಮಗೂ ಗೊತ್ತಿಲ್ಲ, ಇದಕ್ಕೆ ಅದಕ್ಕೆ ಜಲಭಸ್ಮ. ಇದು ಎಲ್ಲಿಂದ ಸಿಕ್ಕಿರೋದು? ಇದು ನಾವು ಅಂಗಡಿಯಿಂದ ತಗೊಳ್ತಾರೆ. ಸಿಗುತ್ತಾ ಅಲ್ಲಿ ಜಲಭಸ್ಮ? ಜಲಭಸ್ಮ ಇಲ್ಲ, ಇಂಥದ್ದು ಇದು ಮಾಡಿಸ್ಕೋಬೇಕು. ಅದ ಇಲ್ಲಿ ತಕೊಂಡ್ ನಾವು ಪೂಜೆ ಮಾಡಿಕೊಟ್ಟ ಹೋದಾಗ ನೀವು ಮನೇಲಿ ಒಂದು ಸ್ವಲ್ಪ ನೀರು ಹಾಕೊಂಡು ನೀರು ಹಾಕೊಂಡಿಲ್ಲ ಅಷ್ಟೆ. ಓಕೆ, ಅದು ಸಾಯಂಕಾಲ ಗಂಟೆ ಇರುತ್ತೆ. ಇದು ನೀವು ಈಗ ಹಾಕಿದ್ರೆ ಸಾಯಂಕಾಲ ಗಂಟೆ ಅಳಿಸಲ್ಲ. ಅದೊಂದು ಒಂದು ಸ್ವಾಮಿ ನಿಮಗೆ ಆಮೇಲೆ ಪ್ರಿಯವಾದದ್ದು ಜಲಭಸ್ಮ. ಜಲಭಸ್ಮ ಶಿವನ್ಗೆ, ಶಿವನ್ಗೆ ಅದೇ ಅಮ್ಮ ಇಲ್ಲಿ ಗೆದ್ರೋದು ಅವು ಚಪ್ರಿಲಿ ಅವ್ರ ಕಾಲದಲ್ಲಿ ಚೌಡ್ರಿ ಕಾಲ ನಮ್ಮಣ್ಣ ನಮ್ಮಣ್ಣ ಮಾಸ್ಟರ್ ಅವ್ರು ಬರ್ತಾರೆ. ಹೆಂಗ್ ಮಾತಾಡ್ತಾರೆ ಕೇಳಿ. ಇದು ಯಾವ ಸರ್ಕಾರಕ್ಕೆ ಸೇರಿತ್ತು? ತಮಿಳ್ನಾಡು. ತಮಿಳ್ನಾಡು ಜಿಲ್ಲೆ. ಇಲ್ಲಿರೋದೆಲ್ಲಾನು ಕನ್ನಡದ. ನಾವು ಒಂದು ಕನ್ನಡ ಜನನೇ, ಅದು ಭಾಗ ಮಾಡಿದಾಗ ನಾವು ಒಂದು ಸ್ವಲ್ಪ ಅತ್ತ ಸೇರ್ಕೋಬಹುದು. ಎಲ್ಲಿಗೆ ಒಂದು 200 ಅಡಿ ಇತ್ತು ನಾವು ಕರ್ನಾಟಕ ಭಾಗ ಮಾಡಿದಾಗ ನಾವು ಕರ್ನಾಟಕ ಸೇರಿ ತಮಿಳ್ನಾಡು ಸೇರ್ಕೋಬಿಟ್ಟು. ಇದು ತಮಿಳ್ನಾಡು ಮುಜರಾಯಿ ಇಲಾಖೆ. ತಮಿಳ್ನಾಡು ಮುಜರಾಯಿ ಇಲಾಖೆ. ತಮಿಳ್ನಾಡು ಮುಜರಾಯಿ ಇಲಾಖೆ. ನೀವು ಕನ್ನಡದವರು ಅಂತ ಹೇಳ್ಬಿಟ್ಟು ಏನು ಇದೆ ಏನಿಲ್ಲ ಏನು ಇಲ್ಲ. ಭಾಳ ಎಲ್ಲ ಚೇಂಜ್ ಆಗಿದ್ದಾರೆ ಸರ್. ಈಗ ಜಮೀನದು ಪ್ರತಿಯೊಂದು ಚೇಂಜ್ ಆಗೋದಲ್ಲ. ತಂಬಳ್ಳಿ ಆಗಿದಲ್ಲ ಮನ ಪಟ್ಟ ನಮ್ಮ ಆರ್ ಟಿ ಸಿ ಮಾಮೂಲಿ ರೇಷನ್ ಕಾರ್ಡು ಇದೆಲ್ಲ ನಮಗೆ ಅದೇ ಎಲ್ಲ ಎಲ್ಲ ನೋಡೋಕೆ ತಮಿಳ್ನಾಡು ಅಂದ್ರೆ ನಾವು ಕನ್ನಡ ಮಾತಾಡ್ತೀವಿ ತಮಿಳು ಗೊತ್ತಿರುತ್ತೆ. ಹೋದ್ರೂ ಪರವಾಗಿಲ್ಲ, ಯಾಕಂದ್ರೆ ಎಜುಕೇಶನ್ ಅದೇ ಮಾಡ್ಬೇಕಲ್ಲ ಸರ್. ಎಜುಕೇಷನ್ ಎಲ್ಲ ಕನ್ನಡದಲ್ಲಿ ಕನ್ನಡದಲ್ಲೇ ಮಾಡೋ ಆಗಿರೋದು ನಮ್ದು. ಈಗ ನಾವು ಇಲ್ಲಿ ಒಂದು ಎಸ್ ಎಲ್ ಸಿ ಗಂಟೆ ಓದಿಸ್ತೀವಿ, ಓದಿಸ್ತಾರೆ. ಆಮೇಲೆ ನಾವು ನಗರಕ್ಕೆ ಈಗ ಆ ಕಡೆ ಮೈಸೂರು ನಿಮ್ಮ ಕಡೆ ಜಂಪ್ ಆಗ್ಬಿಡ್ತೀವಿ. ಹಂಗೆ ಇಲ್ಲಿ ಹೆಣ್ಮಕ್ಳು ತರೋದು ನಾವು ಮೊದಲು ಹೋಗೋದು ನಮ್ಮ ಅಕ್ಕ ತಂಗರ್ ಕೊಡ್ಬೇಕಾದ್ರೆ ನಾವು ಆ ಕಡೆ ಯಾಕಡೆ ನಿಮ್ದಿ ಕಣಿ ಈ ಕಡೆ ಯಾರು ನಮ್ಗೆ ಐತ್ರಿ ಇವರು. ಈಗ ನಾವು ಸುತ್ತೂರು ಸ್ವಾಮೀಜಿ ಗೊತ್ತಿರ್ಬೋದು ನಿಮ್ಗೆ. ಹೌದು, ಆ ಸಮಸ್ತಿರೋನು ಜಗಮೂರು ಅಂತಾನು. ಅದರಿಂದ ಇಲ್ಲಿ ತಮಿಳ್ನಾಡು ಸರ್ಕಾರದಿಂದ ನಿಮ್ಗೆ ಎಲ್ಲ ಸೌಕರ್ಯ. ಸೊ ಆಕ್ಚುಲಿ ಇಲ್ಲಿ ಬರೋಕ್ ಮುಂಚೆ ಒಂದು ವಿಷಯವನ್ನ ಇಲ್ಲಿ ತಿಳಿಸ್ಬರ್ಬೇಕಾಗತ್ತೆ, ಯಾಕಂದ್ರೆ ಯಾರು ಇರಲ್ಲ ಇಲ್ಲಿ. ಹಾಗಾಗಿ ದೇವಸ್ಥಾನದ ಒಳಗಡೆ ಹೋಗಕ್ ಮುಂಚೆ ಕೈಕಾಲುಗಳನ್ನು ಸ್ವಚ್ಛ ಮಾಡಿಕೊಂಡು ಬಾಗಿಲಿಗೆ ನಮಸ್ಕಾರವನ್ನು ಮಾಡಿ
ಕೈಯಿಂದ ಕಣ್ಣಿಗೆ ಒತ್ಕೊಂಡು ಆಮೇಲೆ ಹೋಗಬೇಕು. ಅದು ಯಾವುದೇ ದೇವಸ್ಥಾನ ಆದರೂ ಪರವಾಗಿಲ್ಲ. ಸೊ ಹಾಗೆ ಸರ್, ಹಾಂ ಬಂದ್ವಿ. ಈ ಇತಿಹಾಸ ಬಂದು ಸುಮಾರು 600 ವರ್ಷಗಳ ಹಿಂದೆ ಇದು ಉದ್ಭವ ಆಗಿರ್ತಕ್ಕಂಥದ್ದು. ಲಿಂಗ ಉದ್ಭವ ಲಿಂಗ, ಇದು ಪ್ರತಿಷ್ಠಾಪ ಲಿಂಗ ಅಲ್ಲ, ಉದ್ಭವ ಆಗಿರ್ತಕ್ಕಂಥದ್ದು. ಸುಮಾರು ಅರ್ಧ ಅಡಿ ಎತ್ತರ ಇದೆ, ಅರ್ಧ ಅಡಿ ಇದೆ. ಇದು ಹಿಂದಿನ ಕಾಲದಲ್ಲೂ ಕೂಡ ಇದು ಯಾವುದೇ, ಇದು ಬರೀ ಬಂಡೇಲಿ ಉದ್ಭವ, ಇದೆಲ್ಲ ಬಂಡೆ, ಇದು ಕೆಳಗಡೆಯಲ್ಲಿ ಇದೆಯಲ್ಲ, ಇದೆಲ್ಲ ಅಲ್ಲಿಂದ ಕೂತಿರೋದ್ರಿಂದ ಬಂಡೆನೇ, ಬಂಡೆಯಿಂದ ಬಂದಲ್ಲಿ ಉದ್ಭವ ಆಗಿರತಕ್ಕಂಥದ್ದು ಲಿಂಗ. ಅದು ಇತಿಹಾಸ ಬಂದು ಹೆಂಗೆ ಪಾವಡ ಅಂತ ಹೇಳಿದ್ರೆ, ಈ ಸುಮಾರು 600-700 ವರ್ಷಗಳ ಹಿಂದೆ ಈ ದನ ಮೇಯ್ಸಕ್ಕೆ ಬರ್ತಾಯಿದ್ರು ಅವಾಗ, ಹಿಂದೆ ಸಾವಿರಾರು ನೂರ ದನ ಮೇಯ್ಸ್ಕೊಂಡು ಬರ್ತಾ. ಆವಾಗ ಒಂದು ಹಸು ಬಂದು ಈ ಲಿಂಗದ ಮೇಲೆ ಹಾಲು ಕರೀತಾ ಇತ್ತು. ಆವಾಗಿಂದ ಇದು ಉದ್ಭವ ಆದದ್ದು, ಅಲ್ಲಿಂದ ಉದ್ಭವ ಆದದ್ದು. ಆಮೇಲೆ ತಿಳಿದಂಥವ್ರನ್ನ ಕೇಳಿದಾಗಿದ್ದು, ಇವರು ಕೂಡ ಇಲ್ಲಿ ಇವರೆಲ್ಲ ಮಲೆಮಹದೇಶ್ವರ ಸಮರ ಕಾಲಿನವರೆಲ್ಲರೂ ಕೂಡ ಅಂತ ಹೇಳಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ದೇವರ ಹೆಸರನ್ನ ಇಟ್ಟು ಅದನ್ನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಐಕ್ಯರಾಗಿರೋದು ಮಲ್ಲಿಕಾರ್ಜುನ ಸ್ವಾಮಿಯವರು? ಹ್ಞೂ, ಐಕ್ಯರಾಗಿರೋದು. ಗದ್ದಿಗೆ ಅಲ್ಲಿದೆ, ಅಲ್ಲಿ ಗವಿ ಇದೆ ಒಳಗಡೆ, ಅಲ್ಲಿ ಇದೆಯಲ್ಲ ಅದು ಗವಿ. ಅಲ್ಲಿಂದ ಬಂದು ಇಲ್ಲಿ ಕೂತು ತಪಸ್ಸನ್ನು ಮಾಡ್ತಿರುವಂಥ ಒಂದು. ಇಲ್ಲಿಗೆ ಮುಖ್ಯವಾಗಿ ಹೇಳ್ತಾರೆ ಹೆಣ್ಮಕ್ಳಿಗೆ ಪ್ರವೇಶ ಇಲ್ಲ ಅಂತ. ಹೆಣ್ಣುಮಕ್ಳು ಅಂದರೆ ಹೆಣ್ಣುಮಕ್ಳು ಆವಾಗಿಂದ ಇಲ್ಲ, ಇದು ಕಾಡು ಪ್ರದೇಶ. ಒಂದು ಸಾರಿ ಬಂದಂತಹ ಹೆಣ್ಣುಮಕ್ಕಳು ಪುನಃ ಇಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಉದಾಹರಣೆ ಅಂತ ಹೇಳಿದ್ರೆ, ಒಂದು 20-23 ವರ್ಷ ಹಿಂದೆ ಚಿತ್ರದುರ್ಗದ ಮುರುಘರಾಜನ ಸ್ವಾಮಿಗಳು ಬಂದಿರು ಇಲ್ಲಿಗೆ. ಸುಮಾರು 2 ಬಸ್ಸು ಜನ ಮಾಡ್ಕೊಂಡು ಬಂದಿದ್ದರು ಅವರು ಅಲ್ಲಿಗೆ. ಇಲ್ಲಿಗೆ ಬಂದು ಅವರು ಇದು ಮೂಢನಂಬಿಕೆ, ಇದನ್ನು ಹೋಗಲಾಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಹೆಂಗಸರು ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು. ನಾನು ಇದ್ದೆ ಅವಾಗ. ಆವಾಗ ಬಂದು ನಾನು ಇದನ್ನು ಹೋಗಲಾಡಿಸ್ಬೇಕು ಅಂತೇಳಿ ಮಾಡಿದ್ರು. ಆದರೆ ಅವರ ಪ್ರಯತ್ನ ವಿಫಲ ಆಯಿತು, ಆಗಲಿಲ್ಲ. ಪುನಃ ಒಂದು ತಿಂಗಳು ಬರ್ತೀವಿ ಅಂತ ಹೇಳಿದ್ರು. ಯಾರು ಕೂಡ ಅಲ್ಲಿಗೆ ಪುನಃ ಯಾರೂ ಇಲ್ಲ. ಅಂದರೆ ಒಂದು ಸಾರಿ ಬಂದವ್ರು ಹೆಂಗಸರೇ ಆದರೂ ಕೂಡ ಮತ್ತೊಂದು ಸಾರಿ ಬರೋದಕ್ಕೆ ಅವಕಾಶ ಆಗೋದಿಲ್ಲ. ಅದು ನಡೆದು ಬಂದುಬಿಟ್ಟಿದೆ ಆವಾಗಿಂದನೂ ಕೂಡ. ಪುನಃ ಬರಲ್ಲ ಅವರು ಈಗ. ಒಂದು ಸತಿ ಅದೇ ಹೇಳಿದ್ನಲ್ಲ, ಸುಮಾರು 2 ಬಸ್ ಜನ ಬಂದಿದ್ರು. ಸುಮಾರು ಇಲ್ಲಿಂದ ನಮ್ಮ ಗರ್ಭಗ ಕೆಳಗೆ ಮುಂದೆ ಬಸವ ಇದೆಯಲ್ಲ, ಅಲ್ಲಿಗೂ ಜನ ಇದ್ದರು. ನಾನು ಇದ್ದಚ್ಚಿಗೆ ನಾನು ಆಗ ಒಂದು ನನಗೂ ಒಂದು 20 ವರ್ಷ ಆಗ ಬಂದಿದ್ರು. ಆವಾಗ ಹೆಣ್ಮಕ್ಳು ಕಳಿಸಿ ಎಲ್ಲ ಬಂದಿದ್ರು. ಅವರು ಪುನಃ ಬರ್ತೀವಿ, ಅಲ್ಲಿ ಮುಂದೆ ಸಭೆಯನ್ನು ಮಾಡಿ ಎಲ್ಲ ಮಾತುಕತೆ ಎಲ್ಲ ಮಾಡಿ ನಮ್ಮ ಊರು ಗ್ರಾಮಸ್ಥರೆಲ್ಲ ಸುಮಾರು ಜನ ಬಂದಿದ್ದರು. ಬೇಡ, ಅವರು ನಮ್ಮ ನಂಬಿಕೆಯನ್ನು ನೀವು ಹೋಗಿ ಮಾಡಬೇಡಿ, ಬರಬೇಡಿ ಅಂತ ಹೇಳ್ತಾ ನಾವೆಲ್ಲ ಒತ್ತಾಯ ಮಾಡಿದ್ರು ಕೂಡ ಅವರು ಇಲ್ಲ, ನಾವು ಬರಲೇಬೇಕು ಅಂತ ಬಂದಿದ್ದರು. ಅದನ್ನು ಮೂಢನಂಬಿಕೆ ಹೋರಾಡಿಸ್ಬೇಕು ಅಂತ ಪುನಃ ಅವರು ವಾಪಸ್ ಇಲ್ಲಿಗೆ ಬರಲಿಲ್ಲ. ಪುನಃ ಬಂದೇ ಇಲ್ಲ ಪುನಃ, ಅದೇ ಲಾಸ್ಟು. ಅದಲ್ಲದೇ ಪುನಃ ಒಂದು 2-3 ಜನ ಬಂದು ಹೊರಗಡೆ ಹೋಗಿದ್ದಾರೆ. ಅವರು ಕೂಡ ಪುನಃ ಒಂದು ಸರಿ ಬಂದು ಹೋದ್ಮೇಲೆ ಪುನಃ ಬರಬೇಕು ಅಂತಕ್ಕಂಥ ಮನೋಭಾವ ಅವರಲ್ಲಿ ಆಗಿಲ್ಲ. ತೊಂದರೆ ಆಗಿರ್ಬೋದೇನೋ ಗೊತ್ತಿಲ್ಲ, ಅದು ಯಾರು ಕೂಡ ಬರ್ತಾ ಇಲ್ಲ. ಪ್ರವೇಶ ಇಲ್ಲ, ಯಾರಿಗೂ ಪ್ರವೇಶ ಇಲ್ಲ. ಅಲ್ಲಿ ಗೇಟಲ್ಲೇ ಬಿಡ, ಎಲ್ಲಿ ಹೇಳಿ, ಎಂಟ್ರೆನ್ಸ್ ಗೇಟಲ್ಲೇ ಬಿಡಲ್ಲ, ಬಿಡಲ್ಲ. ಅಲ್ಲ, ಹೆಣ್ಮಕ್ಳು ಬರ್ಬೋದು ಇಲ್ಲಿವರೆಗೆ. ಹನುಮಂತ ದೇವಸ್ಥಾನ ಇದೆಯಲ್ಲ ಅಲ್ಲಿ ಮುಂದೆ, ಹನುಮಂತ ದೇವಸ್ಥಾನ ಅಲ್ಲಿವರೆಗೆ ಬರ್ಬೋದು, ಅಲ್ಲಿವರೆಗೂ ಬರ್ಬೋದು. ಗೇಟಲ್ಲೇ ಅಂತ ತಡೆಯಲ್ಲ. ಹಿಂದೆ ಅದು ಒಂದು 2 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಒಳಗಡೆ ಇದೆ, ಅದು ಕಲ್ಲಾಗಿದೆ ಅಂತ ಒಂದು ಇದೆ. ಇಲ್ಲಿಂದ ಇಲ್ಲಿಗೆ ಬಂದ ಕಲ್ಲಾದರು ಅಂತ ನಮ್ಮ ಹೇಳಿ. ಇಲ್ಲಿ ಇಲ್ಲ, ಅವ್ರು ಲೋಕಲ್ ಅವರು ಯಾರೋ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಕಲ್ಲಾಗಿ ಅಲ್ಲಿ ಹೊರಗಡೆ ಇದ್ದಾರೆ. ಅವಳು ಆ ಕಡೆ ಒಂದು ದೇವಸ್ಥಾನ ಇದೆ, ಆ ಕಡೆ ಆ ದಿವಸ ಹಿಂದ್ಗಡೆ ಇದೆ. ನಾವು ನೋಡಿಲ್ಲ ಅದನ್ನ, ನೋಡೋಕೆ ಕಾಡೆಲ್ಲ ಬೆಳೆದ್ಬಿಟ್ಟಿದೆ ಇವಾಗ, ಸಿಗಲ್ಲ ಅದು.